ರೇಕಿ ಹೀಲಿಂಗ್ ಮಾಡ್ತಾ ಇದ್ದೀನಿ ತಲೆನೋವಿಗೆ ನನ್ನ ಮಗಳಿಗೆ. ಹೀಲಿಂಗ್ ಮಾಡಿದಾಗ ನೋವು ಕಮ್ಮಿ ಆಗತ್ತೆ, ಆಮೇಲೆ ಮತ್ತೆ ತಲೆನೋವು ಇರುತ್ತೆ, ಕಾರಣ ತಿಳಿಸಿ ಅಂತ ಅನ್ಬಿಟ್ಟು ಕೇಳಿದ್ದಾರೆ. ಕಾರಣ ಅಂತ ಅಂದ್ರೆ, ನೀವು ಹೀಲಿಂಗ್ ಮಾಡಿದಾಗ ಪೇನ್ ಕಮ್ಮಿ ಆಗತ್ತೆ, ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅಂತ ಅಂದ್ರೆ ಅಲ್ಲಿ ಕರ್ಮ ಜಾಸ್ತಿ ಇದೆ. ಆ ಕರ್ಮಕ್ಕೆ ನೀವು ಕೊಡ್ತಾ ಇರುವಂತ ಶಕ್ತಿ ಸಾಕಾಗ್ತಾ ಇಲ್ಲ. ಒಂದು, ನೀವು ಕೊಡುವಂತ ಹೀಲಿಂಗ್ ಅನ್ನ ಜಾಸ್ತಿ ಮಾಡ್ಬೇಕು, ಮೀನ್ಸ್ ನಿಮ್ಮ ಪ್ರಾಕ್ಟೀಸ್ ಅನ್ನ ಜಾಸ್ತಿ ಮಾಡ್ಕೊಂಡು ನೀವು ಅವ್ರಿಗೆ ಹೀಲಿಂಗ್ ಅನ್ನ ಮಾಡ್ತಾ ಬರ್ಬೇಕು. ಇಲ್ಲ ಅಂತ ಅಂದ್ರೆ ಅವರೇ ಕಲ್ತು ಪ್ರಾಕ್ಟೀಸ್ ಮಾಡ್ತಾ ಬರ್ತು ಕೂಡ ಎಫೆಕ್ಟಿವ್ ಆಗಿರುತ್ತೆ. ಸ್ವಲ್ಪ ನೋಡಿ, ಒಂದ್ 15 ಡೇಸ್ ಅಥವಾ ಒಂದ್ 20 ಡೇಸ್ ವರೆಗೆ ಡೈಲಿ ಹೀಲಿಂಗ್ ಮಾಡ್ತಾ ಬನ್ನಿ. ಅದು ರೆಗ್ಯುಲರ್ ಆಯ್ತಾ ಆಯ್ತಾ ಸ್ವಲ್ಪ ಕರ್ಮ ಸ್ವಲ್ಪ ಕಳೀತಾ ಕಳೀತಾ ಒಂದು ಎಫೆಕ್ಟಿವ್ ಆಗ್ಬಹುದು. ಓಕೆ, ಸೊ ನೀವು ಕೊಡ್ತಾ ಇದ್ದೀರಲ್ಲ ಆ ಶಕ್ತಿ ಅಲ್ಲಿರುವಂತ ಕರ್ಮಕ್ಕಿಂತ ತುಂಬಾ ಕಮ್ಮಿ ಇದೆ, ಹಂಗಾಗಿ ನೀವು ಕೊಟ್ಟಾಗ ಕಮ್ಮಿ ಆಗಿರತ್ತೆ. ಮತ್ತೆ ನೀವು ಕೊಡೋದ್ ನಿಲ್ಲಿಸಿದಾಗ, ಮೀನ್ಸ್ ಇನ್ನೊಂದ್ ಸ್ವಲ್ಪ ಹೊತ್ತು 1 ಗಂಟೆ 2 ಗಂಟೆ ಆದ ನಂತರ ಮತ್ತೆ ನಿಮ್ಗೆ ತಲೆನೋವು ವಾಪಸ್ ಇದಾಗ್ತೈತೆ ಅಷ್ಟೇ. ಹಲೋ, ನಮಸ್ತೆ ಮ್ಯಾಮ್. ಹಾ ನಮಸ್ತೆ. ಇದು ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಇಲ್ಲಿ. ಸಿಂಪಲ್ ಆಗ್ಬೇಕಾಗಿದೆ ಅಂದ್ರೆ ಎಮರ್ಜೆನ್ಸೀಸ್ ಇದೆ, ಸೊ ಅದು ಬಿಟ್ಟು ಅಥವಾ ಲೆವೆಲ್ 2 ನಮ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಇಲ್ಲಿ ಏನೋ ಕೇಳ್ತಾ ಇದ್ರಾ, ಅದೇನಂತ ಅರ್ಥ ಆಗ್ಲಿಲ್ಲ. ನನಗೆ ಎಮರ್ಜೆನ್ಸಿ ಒಂದೆರಡು ವಿಷ್ ಇದೆ ಮ್ಯಾಮ್, ಅದು ಕಂಪ್ಲೀಟ್ ಆಗ್ಬೇಕು ಡೇಲಿ ಅಂತ ಕಂಪ್ಲೀಟ್ ಆಗ್ಬೇಕು. ಅದು ತಗೊಂಡ್ರೆ ನಾವ್ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಆಗುತ್ತಾ ಮ್ಯಾಮ್, ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿನಲ್ಲಿ? ಓಕೆ, ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿನಲ್ಲಿ ಎಮರ್ಜೆನ್ಸಿ ವಿಷಯಸ್ ಇದೆ, ಅದು ಕಂಪ್ಲೀಟ್ ಆಗತ್ತಾ ಅಂತನಾ? ಹೌದು ಹೌದು ಮ್ಯಾಮ್. ಎಮರ್ಜೆನ್ಸಿ ವಿಷಯಸ್ ಆಕ್ಚುಲಿ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿನಲ್ಲಿ ಎಮರ್ಜೆನ್ಸಿ ವಿಷಯಸ್ ಗೆ ತುಂಬಾ ಹೆಲ್ಪ್ ಆಗತ್ತೆ. ಈಗ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಏನೋ ಒಂದು ಎಮರ್ಜೆನ್ಸಿ ಬಂತು ಅಂತ ಟೈಮಲ್ಲಿ ಫಸ್ಟ್ ನೀವು ನೆನ್ಕೊಬೇಕಾಗಿರೋದೇ ಏಂಜಲ್ಸ್ ಅನ್ನ. ತುಂಬಾ ಫಾಸ್ಟ್ ಅಲ್ಲಿ ನಿಮ್ಗೆ ಅಲ್ಲಿ ಹೆಲ್ಪ್ ಆಗತ್ತೆ, ಹೆಲ್ಪ್ ಬರುತ್ತೆ. ಬಟ್ ಸಮ್ ಟೈಮ್ಸ್ ಏನಾಗತ್ತೆ ಅಂದ್ರೆ, ನೀವು ಏಂಜಲ್ಸ್ ನ ಪ್ರೇ ಮಾಡ್ಬೇಕಾದ್ರೆ ಅವರ ಒಂದು ವೈಬ್ರೇಷನ್ ಗೆ ನೀವು ಮ್ಯಾಚ್ ಆಗ್ಬೇಕಾಗತ್ತೆ. ಮೀನ್ಸ್ ನೀವು ಪ್ರೇ ಮಾಡಿದ ತಕ್ಷಣ ಏಂಜಲ್ಸ್ ಅಲ್ಲಿ ಬರ್ತಾರೆ, ನಿಮ್ಗೆ ಹೆಲ್ಪ್ ಮಾಡೋದಿಕ್ಕೂ ಅವ್ರು ರೆಡಿ ಇರ್ತಾರೆ. ಬಟ್ ಅವರ ಒಂದು ಹೆಲ್ಪ್ ಅನ್ನ ಸ್ವೀಕರಿಸೋದಿಕ್ಕೆ ನೀವು ರೆಡಿ ಇರ್ಬೇಕಾಗತ್ತೆ. ತುಂಬಾ ಮ್ಯಾಕ್ಸಿಮಮ್ ಟೈಮ್ಸ್ ಅಲ್ಲಿ ನಾವು ರೆಡಿ ಇರೋದಿಲ್ಲ. ಏನ್ ಹೇಳಿ? ಅವರೆಲ್ಲ ಸೈನ್ ಎಲ್ಲ ಕೊಡ್ತಿರ್ತಾರಲ್ಲ, ಸೊ ಈ ವಿಷಯ ಕಂಪ್ಲೀಟ್ ಆಗ್ತಿದೆ ಅಂತ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಇದು ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿಸ್ ಅಲ್ಲಿ. ಹಾ ಹಾ, ಓಕೆ. ಯೂಶುವಲಿ ಏನಾಗತ್ತೆ ಅಂತ ಅಂದ್ರೆ, ನಾವು ಒಂದು ಟೆನ್ಷನ್ ಅಲ್ಲಿ ಇರ್ತೀವಿ ಆ ಒಂದು ವಿಷಯಕ್ಕೆ ರಿಲೇಟೆಡ್ ಆಗಿ, ಅದರಿಂದ ಕೂಡ ನಾವು ಅವರ ಒಂದು ವೈಬ್ರೇಷನ್ ಗೆ ರೈಸ್ ಹಾಕಕ್ ಆಗಲ್ಲ. ಅವರು ಕೊಡೋಂತ ಮೆಸೇಜಸ್ ನ ನಾವು ರಿಸೀವ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ, ಒಂದು ನಮ್ಮ ಒಂದು ವಿಷಸ್ ಏನಿದೆ ಅದಕ್ಕೆ ನಾವು ಆಗ್ಲೇಬೇಕು ಅಂತ ಇಮಿಡಿಯೇಟ್ ಹಚ್ಕೊಂಡ್ಬಿಡ್ತೀವಿ. ಮೀನ್ಸ್ ಇದನ್ನ ಲಾ ಆಫ್ ಅಟ್ರಾಕ್ಷನ್ ಅಲ್ಲೂ ಹೇಳ್ತೀವಿ, ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಅಥವಾ ನೀವು ಯಾವ್ದೇ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಬೇಕಾದ್ರು ಈ ಒಂದು ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡೋದು ಒಳ್ಳೇದು. ಮೀನ್ಸ್ ಎಲ್ಲರಿಗೂ ಆ ಒಂದು ಕೆಲಸ ಆಗ್ಲೇಬೇಕು, ನಮ್ ಕೆಲಸ ಆಗ್ಲೇಬೇಕು ಅನ್ನೋದು ಇದ್ದೇ ಇರುತ್ತೆ ಖಂಡಿತ. ಬಟ್ ಅದನ್ನ ಒಂದು ಲೆವೆಲ್ಗೆ ನಮ್ ಕಡೆಯಿಂದ ನಾವ್ ಏನ್ ಟ್ರೈ ಮಾಡ್ಬೇಕು ಮಾಡ್ಬೇಕು, ಅದಾದ ನಂತರ ಒಂದು ಯೂನಿವರ್ಸ್ಗೆ ಯೂನಿವರ್ಸ್ ನ ಜಡ್ಜ್ಮೆಂಟ್ ಗೆ ಬಿಡ್ಬೇಕಾಗತ್ತೆ. ಮೀನ್ಸ್ ಈಗ ನನ್ಗೆ ಇದು ಬೇಕು, ಇದು ನನ್ಗೆ ಬೇಕು ಅಂತ ಅಂದ್ರೆ ನಾನು ಏನೇ ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ನಾನ್ ಮಾಡಾಗಿದೆ, ಅದ ಅಥವಾ ಮುಂದೆ ಮಾಡ್ತೀನಿ, ನೆಕ್ಸ್ಟ್ ಅದಾದ ನಂತರ ರಿಸಲ್ಟ್ ಏನ್ ಬರುತ್ತೆ ಅದು ಯೂನಿವರ್ಸಿಗೆ ಬಿಟ್ಟಿದ್ದು, ನನ್ನ ಕೈಯಲ್ಲಿ ಇಲ್ಲ. ಸೊ ಆ ರೀತಿ ರಿಸಲ್ಟ್ ಬಗ್ಗೆ ಡಿಟ್ಯಾಚ್ಮೆಂಟ್ ಇರೋದು ತುಂಬಾ ಒಳ್ಳೇದು. ಅದು ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು ಅಥವಾ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಇರ್ಬೋದು. ಆ ರೀತಿ ಇದ್ದಾಗ ನೀವು ಏಂಜಲ್ಸ್ ವೈಬ್ರೇಷನ್ ಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ. ಸೊ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡುತ್ತಾ ಸ್ಟಾರ್ಟ್ ಮಾಡಿ, ಎಮರ್ಜೆನ್ಸಿ ಒಂದು ವಿಷಸ್ ಕೂಡ ನಿಮಗೆ ಫುಲ್ಫಿಲ್ ಆಗತ್ತೆ. ಸ್ವಲ್ಪ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ, ಟೆನ್ಷನ್ ನ ಕಮ್ಮಿ ಮಾಡ್ಕೊಳ್ಳಿ ಆ ವಿಷಯಕ್ಕೆ ರಿಲೇಟೆಡ್ ಆಗಿ. ಅದಾಗುತ್ತೋ ಇಲ್ವೋ, ಇಲ್ಲ ಇದು ಆಗ್ಲೇಬೇಕು, ಇದಾಗ್ಲಿಲ್ಲ ಅಂದ್ರೆ ಏನಾಗುತ್ತೋ ಏನೋ, ಈ ರೀತಿ ಎಲ್ಲ ಇಟ್ಕೊಳಕ್ ಹೋಗ್ಬಿಡಿ. ಅಂಡ್ ಏಂಜಲ್ಸ್ ನಾನು ಹೇಳ್ಬಿಟ್ಟಿದ್ದೀನಿ ಇದಾಗೆ ಆಗತ್ತೆ ಹಾಗೆ ಆಗತ್ತೆ, ಮೀನ್ಸ್ ಅತಿಯಾದ ಒಂದು ಕಾನ್ಫಿಡೆನ್ಸ್ ಆತರ ಇಟ್ಕೊಳಕ್ ಹೋಗ್ಬಿಡಿ. ಫಸ್ಟ್ ನನ್ ಪ್ರಯತ್ನ ನಾನ್ ಏನ್ ಮಾಡ್ಬೇಕು ನಾನ್ ಮಾಡಿದ್ದೀನಿ, ಏಂಜಲ್ಸ್ ನ ನಾನು ಏನ್ ಕೇಳ್ಬೇಕು ಅದನ್ನ ಕೇಳಿದ್ದೀನಿ, ಅದಾದ ನಂತರ ಏಂಜಲ್ಸ್ ನನ್ಗೆ ಕೊಟ್ರು ಸಂತೋಷನೆ, ಕೊಡ್ಲಿಲ್ಲ ಅಂದ್ರು ಸಂತೋಷನೆ. ಆ ಒಂದು ನ್ಯೂಟ್ರಲ್ ಭಾವನೆನ ಇಟ್ಕೊಳ್ಳಿ, ಖಂಡಿತ ಆ ಒಂದು ಆ ವೈಬ್ರೇಷನ್ ಗೆ ನೀವು ಮ್ಯಾಚ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತೆ. ಏಂಜಲ್ಸ್ ನ ವೈಬ್ರೇಷನ್ ಗೆ ನೀವು ಈಸಿಯಾಗಿ ಮ್ಯಾಚ್ ಆಗ್ಬಹುದು.
ನಾಳೆ ಬೆಳಗ್ಗೆ 6 ಗಂಟೆಗೆ ರೇಖಿ ಕ್ಲಾಸಸ್ ಇದೆ. ಸೊ ಸೆಕೆಂಡ್ ಲೆವೆಲ್, 3A ಲೆವೆಲ್ ಅಥವಾ 3B ಲೆವೆಲ್ ಯಾರಾದ್ರೂ ತಗೊಳ್ಳೋಂತವ್ರಿದ್ರೆ ನೀವು ಜಾಯ್ನ್ ಆಗ್ಬಹುದು, ಅಥವಾ ಯಾರಾದ್ರೂ ಫಸ್ಟ್ ಲೆವೆಲ್ಗೆ ಜಾಯ್ನ್ ಆಗೋಂತವ್ರಿದ್ರೆ ಅವರನ್ನು ಕೂಡ ಜಾಯ್ನ್ ಮಾಡಿಸ್ಬಹುದು. ಅಂಡ್ ರಾಜಕ್ರಿಯಾ ರೇಖಿ ಕ್ಲಾಸ್ ಕೂಡ ಇದೆ ನಾಳೆ. ಸೊ ಯಾರು ಒಂದ್ ಈಗ ಆಲ್ರೆಡಿ ರಾಜಕ್ರಿಯಾ ರೇಖಿ ಕ್ಲಾಸ್ ತಗೊಂಡಿರೋಂಥವ್ರು ಏನೋ ಅರ್ಥ ಆಗಿಲ್ಲ, ಡೌಟ್ ಇದೆ, ಅವರು ಕೂಡ ನಾಳೆ ಕ್ಲಾಸ್ ನ ಅಟೆಂಡ್ ಆಗ್ಬೋದು. ನಾಳೆ 6:30 ಇಂದ ಸ್ಟಾರ್ಟ್ ಆಗುತ್ತೆ ರಾಜಕ್ರಿಯಾ ರೇಖಿ ಕ್ಲಾಸ್. ಅಥವಾ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗೋರು ಇದ್ರು ನಾಳೆ ಜಾಯ್ನ್ ಆಗ್ಬೋದು ರಾಜಕ್ರಿಯಾ ರೇಖಿ ಕ್ಲಾಸಿಗೆ. ಓಕೆ, ಅಂಡ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.